ಸುದ್ದಿ ಮಧ್ಯಾಹ್ನ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ. ಗುಬ್ಬಿ ತಾಲೂಕಿನ ಬೆಣಚಿಗೆರೆ ಗ್ರಾಮದ ಶಶಿಕುಮಾರ್ ಬಿಎಸ್ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ತುಮಕೂರಿನ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬೆಣಚಿಗೆರೆ ಗ್ರಾಮದ ಜಯಮ್ಮ ಮತ್ತು ಸಿದ್ದಲಿಂಗಪ್ಪ ದಂಪತಿಯ ಪುತ್ರ ಶಶಿಕುಮಾರ್ ಬಿಎಸ್ ಕೃಷ್ಣರಾಜಪೇಟೆಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ವಿಶ್ವವಿದ್ಯಾನಿಲಯದ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಲ್ಪಿ ರಾಜು ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ವಿರೋಧಿ ಬಂಡಾಯಗಳು 1800 to 1860 ಎಂಬ ವಿಷಯದಲ್ಲಿ ಪ್ರಬಂಧವನ್ನು ಮಂಡಿಸಿದ್ದವು. ಇದನ್ನು ಆಧರಿಸಿ ತುಮಕೂರಿನ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಶಿರಾ ನಗರದಲ್ಲಿ 8ನೇ ವರ್ಷದ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ಶೋಭಾಯಾತ್ರೆಗೆ ಬಿರುಸಿನ ಸಿದ್ಧತೆ ನಡೆಸಲಾಗಿದೆ. ಶ್ರೀ ಗವಿ ಆಂಜನೇಯ ದೇವಸ್ಥಾನದ ಬಳಿ ಪ್ರತಿಷ್ಠಾಪಿಸಿರುವ ಹಿಂದೂ ಮಹಾಸಾಗರ ಗಣಪತಿಯ ಬೃಹತ್ ಶೋಭಾಯಾತ್ರೆ 21ರಂದು ಬೆಳಗ್ಗೆ 10 ಗಂಟೆಯಿಂದ ನಡೆಯಲಿದ್ದು ನಗರದ ಮುಖ್ಯ ರಸ್ತೆಗಳಲ್ಲಿ ಕೇಸರಿ ಬಾವುಟ, ಫ್ಲೆಕ್ಸ್, ಆಕರ್ಷಕ ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ಹಲವು ಸಿದ್ಧತೆಗಳು ಬಿರುಸಿನಿಂದ ಸಾಗಿವೆ. ಪ್ರತಿಷ್ಠಾಪನಾ ಸ್ಥಳದಿಂದ ಆರಂಭವಾಗುವ ಶೋಭಾಯಾತ್ರೆ ಪ್ರವಾಸ ಮಂದಿರದ ವೃತ್ತದಿಂದ ನಗರದ ರಾಜಬೀದಿಗಳಲ್ಲಿ ಬೃಹತ್ ಶೋಭಾಯಾತ್ರೆ ಮೂಲಕ ವಿಸರ್ಜನೆ ಮಾಡಲಾಗುವುದು. ಶೋಭಾಯಾತ್ರೆಯಲ್ಲಿ ಸುಮಾರು 1000 ಜನರು ಸೇರುವ ನಿರೀಕ್ಷೆ ಇದೆ ಎಂದು ಸೇವಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಭದ್ರತೆಗೆ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಪಡೆ ನಿಯೋಜನೆ ಮಾಡಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ಮಾನವಿ ಘಟಕ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಬುಧವಾರ ಕುಬಾ ಮಸೀದಿಯಲ್ಲಿ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಪ್ರವಾದಿ ಮೊಹಮ್ಮದ್ರ ಶಿಕ್ಷಣದ ಬೆಳಕಿನಲ್ಲಿ ಆದರ್ಶ ಸಮಾಜದ ನಿರ್ಮಾಣ ಎಂಬ ವಿಷಯದ ಕುರಿತು ಇಂಡಿಯನ್ ಎಕ್ಸ್ಪ್ರೆಸ್ನ ಜಿಲ್ಲಾ ವರದಿಗಾರ ಬಸವರಾಜ್ ಬೋಘಾವತಿ, ವಕೀಲ ಪಿ ಆರ್ ರವಿಕುಮಾರ್, ಗಂಗಾವತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕ ರಾಘವೇಂದ್ರ ವಿಷಯವನ್ನು ಮಂಡಿಸಿದರು. ವಿಷಯ ಮಂಡನೆಯ ನಂತರ ಸಭಿಕರಿಂದ ಅರ್ಥಪೂರ್ಣ ಸಂವಾದ ನಡೆಯಿತು. ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ಯಾನಪ್ಪನಹಳ್ಳಿಯ ಹೊಸೂರು ರವಿಯವರ ತೋಟದ ಮನೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಸಚಿವ ಆರ್ ಅಶೋಕ್ ಅವರು ಮತ್ತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹೊಸೂರು ರವಿಕುಮಾರ್ ಅವರ ಮಗಳ ಮದುವೆ ನಂತರ ವಧುವರರನ್ನು ಶುಭ ಕೋರಲು ತೋಟದ ನಿವಾಸಕ್ಕೆ ಭೇಟಿ ನೀಡಿ ನೂತನ ವಧುವರರಿಗೆ ಶುಭ ಕೋರಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶ ಕಂಡ ಅಪ್ರತಿಮ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರ ಆಸೆಯಂತೆ ಕಳೆದ ಬಾರಿ ದೇಶದಲ್ಲಿ 12 ಕೋಟಿಗೂ ಹೆಚ್ಚು ಬಿಜೆಪಿ ಸದಸ್ಯರನ್ನು ಹೊಂದಿದ್ದು ಈ ಬಾರಿ ಅದಕ್ಕೂ ಹೆಚ್ಚು ಸದಸ್ಯರನ್ನ ಮಾಡುವ ಉದ್ದೇಶವಿದ್ದು ಪ್ರಪಂಚದಲ್ಲೇ ಅಗ್ರಸ್ಥಾನದಲ್ಲಿ ಬಿಜೆಪಿ ಪಕ್ಷ ಇರಬೇಕು ಹಾಗೂ ರಾಜ್ಯ ಮತ್ತು ದೇಶದಲ್ಲಿ ಕಾಂಗ್ರೆಸ್ ನಿರ್ಮೂಲನೆ ಮಾಡುವುದೇ ಗುರಿ ಅಂತ ತಿಳಿಸಿದ್ರು. ದೇಶದಲ್ಲಿ 12 ಕೋಟಿಗೂ ಹೆಚ್ಚು ಮೆಂಬರ್ಶಿಪ್ ಆಗಿತ್ತು. ಈ ಸರಿ ನಾವು ಅದಕ್ಕೂ ಹೆಚ್ಚು ಮಾಡಬೇಕು. ಪ್ರಪಂಚದಲ್ಲೇ ಬಿಜೆಪಿ ನಂಬರ್ ಒನ್ ಸದಸ್ಯತ್ವ ಇರೋ ಪಾರ್ಟಿ ಆಗಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಆದೇಶದ ಮೇಲೆ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನಾನು ಕೂಡ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡ್ತಾ ಇದ್ದೀನಿ. ನಮ್ಗೆ ಎಷ್ಟು ಓಟ್ ಬಂದಿದೆಯೋ ಅಷ್ಟು ಮೆಂಬರ್ಶಿಪ್ ಮಾಡೋದು, ಅದನ್ನು ತಲುಪೇ ತಲುಪ್ತೀರಿ. ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥದ್ದೇ ನಮ್ಮ ಮೊದಲ ಗುರಿ. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಶಾಸಕ ಪಿಳಮುನಿ ಶಾಮಪ್ಪ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ವಿನಯ್ ಕುಮಾರ್, ಮುಖಂಡರಾದ ನಾರಾಯಣಗೌಡ ಹಾಗೂ ಹಲವು ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ನೇತೃತ್ವದಲ್ಲಿ ಕೆಡಿಪಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಸರ್ಕಾರಿ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತೀಚೆಗೆ ಕೋಲಾರದಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಬಿಡಿಸಲು ಹೋದ ಪೋಷಕರ ವಿರುದ್ಧವೇ ಪೊಲೀಸರು ಕೇಸ್ ದಾಖಲಿಸಿ ಬಂಧಿಸಿದ್ದು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 12ನೇ ಸ್ಥಾನದಲ್ಲಿದ್ದ ಕೋಲಾರ ಜಿಲ್ಲೆ ಇದೀಗ 20ನೇ ಸ್ಥಾನಕ್ಕೆ ಹೋಗಿದೆ. ಇದಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಹೊಣೆ. ಜಿಲ್ಲೆಯ ಉತ್ತೀರ್ಣತೆ ಕುಸಿಯಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಕಿಡಿಕಾರಿದ್ರು. ಎಲ್ಲ ಕೊಡ್ತೀವಿ, ಆದ್ರೆ ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ? ಸರ್ಕಾರಿ ಸೇವೆ ಮುಚ್ಚೋ ಮಟ್ಟಕ್ಕೆ ನೀವೇ ಕಾಣೋಗ್ತಾ ಇದ್ರಿ.
ನಿಮ್ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳನ್ನ ಅವತ್ತು ಏನ್ ಕಟ್ಟಿ ಸರ್ಕಾರಿ ಶಾಲೆ ಸಾಮಾನ್ಯ ಜನ ಮಕ್ಕಳು ಓದಿ ಎತ್ಕೊಟ್ರೆ ಇವತ್ತು ಸರ್ಕಾರಿ ಶಾಲೆಗಳು ಉದಾಹರಣೆ ಮಾದೂರು ತಾಲೂಕಲ್ಲಿ ತೊರಳಿ ಬೀಗಾಕಿದ್ದಾರೆ. ನನ್ಗೆ ಆಶ್ಚರ್ಯ ಆಗ್ತದೆ, ಇಂಥವ್ ಸುಮಾರು ಜನ ಈ ಸುಮಾರು ಕಡೆ ಸರ್ಕಾರಿ ಶಾಲೆಗಳು ಬೀಗ ಹಾಕುವಂತ ಪರಿಸ್ಥಿತಿ ತರ್ತಾ ಇದ್ರಿ. ಅಡ್ಮಿಷನ್ಸ್ ಇಲ್ಲ, ರಿಜಲ್ಟ್ಸ್ ಇಲ್ಲ, ಏನಾಗಿದೆ ಆಡಳಿತ? ನಾನೇ ಮಾಹಿತಿ ಕೊಡ್ತೀನಿ, ಬರ್ಕೊಳ್ಳೋಗಿ ಇವತ್ತು ವಿಜಿಟ್ ಮಾಡಿ, ತೊರಳಿ ಹೋಗಿ, ತೊರಳಿ ಹೋಗಿ ಬರ್ಕೊಳ್ರಿ. ಮಾಲೂರು ತಾಲೂಕಲ್ಲಿ ಹುಡುಗಿನಹಳ್ಳಿ ಗ್ರಾಮ ಪಂಚಾಯತ್ ತೊರಳಿ ಅಂತ ಇವತ್ತು ವಿಜಿಟ್ ಮಾಡಿ ನನ್ಗೆ ವಾಪಸ್ ಹೇಳ್ರಿ. ಒಂದು ಸರ್ ಮಂತ್ರಿಗಳು ರಿಜಲ್ಟ್ ತುಂಬಾ ಕಡಿಮೆ ಆಗ್ತಾ ಇದೆ ಪರ್ಸೆಂಟೇಜ್, ಆಮೇಲೆ ಅಡ್ಮಿಷನ್ಸ್ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಿಗೆ. ನಾವು ಅದ್ರ ಕಡೆ ಕೂಡ ಹೆಚ್ಚಿಗೆ ಗಮನ ಹರಿಸಬೇಕು, ಮತ್ತೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಡಬೇಕಾಗ್ತದೆ ನಾವು, ಇಲ್ಲಾಂದ್ರೆ ಸರ್ಕಾರಿ ಶಾಲೆಗಳು ನಾವು ಏನ್. ಗುಬ್ಬಿ ತಾಲೂಕಿನ ಶೆಟ್ಟಿಹಳ್ಳಿಯಲ್ಲಿ ಸುಮಾರು 1 ಕೋಟಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಜಲಜೀವನ್ ಮಿಷನ್ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಹಾಗಲ್ವಾಡಿ ಕೆರೆಗೆ ಎತ್ತಿನ ಹೊಳೆ ಕಾಮಗಾರಿ ನಡೀತಾ ಇದೆ. ಇನ್ನು 2-3 ತಿಂಗಳಲ್ಲಿ ಹಾಗಲ್ವಾಡಿ ಕೆರೆಗೆ ನೀರು ಬಿಡಲಾಗುತ್ತೆ. ಮಠ ಗಂಗಯ್ಯನಪಾಳ್ಯ ಕೆರೆಗೆ ಟೆಂಡರ್ ಕರೆಯಲಾಗುತ್ತೆ. ಸಿಎಂ ಗಮನಕ್ಕೂ ತಂದಿದ್ದೇನೆ. ಕೆಲವೊಂದು ಗೊಂದಲದಿಂದ ಲೇಟ್ ಆಗಿದೆ. ಸಿಎಂ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟ ತಕ್ಷಣ ಕೆಲಸ ಮಾಡ್ತೇವೆ. ಮೂಡ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಮುಂದಿನ 5 ವರ್ಷಗಳು ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಮುನಿರತ್ನ ಅವರು ಜಾತಿ ಹಿಡಿದು ಮಾತನಾಡುವುದು ತಪ್ಪು. ಮಹಿಳೆಯರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದು ತಪ್ಪು. ಅವರ ವಿರುದ್ಧ ಕ್ರಮ ಆಗುತ್ತೆ. ನಾವು ಕೂಡ ಸಿಎಂಗೆ ದೂರು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಶಿಕ್ಷೆಯಾಗುತ್ತೆ ಅಂತ ತಿಳಿಸಿದ್ರು. ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಯಾಕೆ ಯಾರು ಕೊಡ್ತಾರೆ? ಅವ್ರು ಕುಮಾರಸ್ವಾಮಿ ಯಾವತ್ತು ಸತ್ಯ ನೋಡಿದವ್ರೆ? ಯಾವತ್ತನ್ನು ನೋಡಿದವ್ರ? ಅವ್ರು ಸುಮ್ಮನೆ ಬಾಯಿ ಬಿಟ್ರಿ ಏನೋ ಒಂದು ಹೇಳ್ತಾರೆ ಅಷ್ಟೇ. ಅವ್ರದ್ದು ಯಾರು ಖಾಲಿದ್ರೆ ಆಗ್ತಾರೆ? ಸುಮ್ಮನೆ ಎಲ್ಲದಕ್ಕಿಂತ ಜಾಸ್ತಿ ನೀವು ಬಿಡಲ್ಲ ಅವ್ರನ್ನ. ಈಗ ನನ್ನ ಹಿಡ್ಕೊಂಡಂಗೆ ಎಲ್ಲ ಏನಾರ ಒಂದು ಹೇಳ್ಬೇಕು ಹೇಳ್ತಾರೆ, ಅದು ಹೆಡ್ಲೈನ್ ಹಾಕಿ ಹೊಡಿತೀರಾ. 100%-150% ನಮ್ಮ ಅಮ್ಮನೇ ಸಿಎಂ ರಾಜೀನಾಮೆ ಕೂಡ ಪ್ರಸಂಗನೇ ಉದ್ಭವ ಆಗಲ್ಲ, ಕೊಡಲ್ಲ. ಇಲ್ಲ, ಇದಕ್ಕೆಲ್ಲ ಸಿಎಂ ಅವರು ಬಿಗಿ ಕ್ರಮ ಕೈಗೊಳ್ತಾವ್ರೆ. ಅವರೇ ಖುದ್ದು ಮೀಟಿಂಗ್ ಕರೆದು ಎಲ್ಲ ಅಧಿಕಾರಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತಾವ್ರೆ. ಅದ್ರ ಬಗ್ಗೆ ಸಿಎಂ ಕೇರ್ ತಗೊಂಡು ಅದ್ರ ಬಗ್ಗೆ ಸೀರಿಯಸ್ ಆಕ್ಷನ್ ಮಾಡ್ತಾರೆ. ಮಾಡಿರಿ, ನೀವು ಹೋಗಿದ್ರಲ್ಲ ಪೂಜೆ ಯಾವ್ದು ಮಾಡಿದಂತೆ? ಈ 3-4 ಗುದ್ದಲಿ ಪೂಜೆ ಮಾಡಿದ್ರು, ನಾನು ಪೇಪರ್ ಓದಿದೀನಿ. ಮತ್ತೆ ಎಲ್ಲಿಂದ ಬಂತದು? ಅವ್ರ ಮನೆ ತಂದ ಹಾಕಿದ್ರ? ಅಲ್ಲ, 10 ಕೋಟಿ ರೋಡ್ಗೆ ಪೂಜೆ ಮಾಡಿದ್ರು. ಇನ್ನೊಂದು ಯಾವ್ದೋ 3 ಕೋಟಿನೋ 2 ಕೋಟಿನೋ ಮಾಡಿದ್ರು. ಇನ್ನೊಂದು 4 ಕೋಟಿ ಮಾಡಿದ್ರು. ಅದೆಲ್ಲ ಯಾರು ಕೊಟ್ಟಿದ್ ಗ್ರಾಂಟು? ಕೇಂದ್ರ ಸರ್ಕಾರ. ತಲಿಲ್ದವ್ರು ಹೇಳ್ಬೇಕಪ್ಪ, ನೀನ್ ಕೇಳ್ದಂಗಂತ ಅಲ್ಲ ಅವ್ರು ಹೇಳದ. ಕೇಂದ್ರ ಸರ್ಕಾರಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಇದು ಜಲಜೀವನ ಐತಲ್ಲ, ಅದ್ರಾಗೆ ಕೇಂದ್ರ ಸರ್ಕಾರ 33%, ರಾಜ್ಯ ಸರ್ಕಾರ 33%, ಪಂಚಾಯತಿ 15%, ಮತ್ತೆ ಸಾರ್ವಜನಿಕರ ಒಟ್ಟಿಗೆ 10%. ಇಷ್ಟು ಸೇರಿ ಜಲಜೀವನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಗ್ರಾಮ ಪಂಚಾಯತಿ ಸದಸ್ಯರಾದ ರಾಘವೇಂದ್ರ, ಶಂಕರಪ್ಪ, ದೊಡ್ಡ ಕೆಂಪಯ್ಯ, ದಯಾನಂದ್, ಮುಖಂಡರಾದ ಕೊಟ್ಟಯ್ಯ, ಮಂಜುನಾಥ್, ಈಶಣ್ಣ, ಗುತ್ತಿಗೆದಾರ ರಮೇಶ್, ಪಿಡಿಒ ತಿಪ್ಪೇಸ್ವಾಮಿ, ಎಡಬಲಿ ನಟರಾಜು ಹಾಗೂ ಇತರರು ಭಾಗವಹಿಸಿದ್ರು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಕೋಲಾರ ಜಿಲ್ಲೆಯ ರಾಯಲ್ಪಾಡು ಚೆಕ್ಪೋಸ್ಟ್ ಬಳಿ ಖಾಸಗಿ ಬಸ್ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರನ ರುಂಡಕಟ್ಟಾಗಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆಂಧ್ರದ ಸಿಕಲುಬೈಲು ಗ್ರಾಮದ ನಿವಾಸಿ ಗುಣಶೇಖರ್ ರಾಯಲ್ಪಾಡು ಗ್ರಾಮದಿಂದ ಸಿಕಲಬೈಲು ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು, ಅಪಘಾತದ ಭೀಕರತೆಗೆ ಬೈಕ್ ಸವಾರನ ರುಂಡ ಕಟ್ಟಾಗಿ ದೇಹ ಬೇರ್ಪಟ್ಟಿದೆ. ಇನ್ನು ಅಪಘಾತಕ್ಕೆ ಕಾರಣವಾದ ಖಾಸಗಿ ಬಸ್ಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದು, ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗುಬ್ಬಿ ತಾಲೂಕಿನ ಸೋಮಲಾಪುರದಲ್ಲಿ ನೇಕಾರರ ಅಭಿಯಾನ ಸಮಾರಂಭವು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ನೇಕಾರರ ಸಮುದಾಯ ಹಿಂದುಳಿದ ಸಮಾಜವಾಗಿದ್ದು, ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಈ ಸಮಾಜವನ್ನ ಮೇಲೆತ್ತುವ ಕೆಲಸ ಮಾಡಬೇಕು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಶಾಸಕನಾಗಿದ್ದೇನೆ ಅಂದರೆ ಇಂತಹ ಸಣ್ಣಪುಟ್ಟ ಸಮುದಾಯದಿಂದವರಿಂದ ನೇಕಾರರ ಸಮುದಾಯ ಭವನಕ್ಕೆ ಪೂರ್ತಿ ಪ್ರಮಾಣದ ಅನುದಾನ ಹಾಕಿ ನಾನೇ ಉದ್ಘಾಟನೆ ಮಾಡುತ್ತೇನೆ. ನೇಕಾರರ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಒತ್ತು ಕೊಟ್ಟು ಮುಖ್ಯವಾಹಿನಿಗೆ ತರಬೇಕಿದೆ. ಸಣ್ಣಪುಟ್ಟ ಸಮುದಾಯದವರನ್ನ ಗುರುತಿಸಿ ಈ ಸಮಾಜದಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಬದುಕನ್ನ ಕಟ್ಟಿಕೊಂಡು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನ ಗಳಿಸಬೇಕು ಎಂದು ಹೇಳಿದರು. ಎಷ್ಟು ಆಗುತ್ತೋ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಆಗ್ತದೆ.
ಮಾಡ್ತೀನಿ. ವಿಶೇಷವಾಗಿ ಸಮಾಜದಲ್ಲಿ ನಾವೇನು ಅರ್ಜಿ ಹಾಕೊಂಡು ಆ ಸಮಾಜದಲ್ಲಿ ನಾವು ಆಕಸ್ಮಿಕವಾಗಿ ಯಾವುದೋ ಸಮಾಜದಲ್ಲಿ ಹುಟ್ಟಿರ್ತೀವಿ, ಆ ಸಮಾಜದ ಋಣ ತೀರಿಸತಕ್ಕಂತ ಕೆಲಸವನ್ನು ನಾವು ಕೂಡ ಮಾಡಬೇಕಾಗುತ್ತೆ, ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ಈಗ ಮೈಕ್ರೋ ಮೈನಾರಿಟಿ ಸಣ್ಣ ಸಣ್ಣ ಸಮಾಜಗಳು ಮೇಲೆ ಬರಬೇಕು ಅಂತ ತುಂಬ ಸಾಧ್ಯತೆ ಇಲ್ಲ. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ಸಮಾಜದ ಮುಖಂಡರು ಆ ಸಮಾಜವನ್ನು ಮೇಲೆ ಕೆಲಸವನ್ನು ಮಾಡಬೇಕಾಗುತ್ತೆ, ವಿಶೇಷವಾಗಿ ಶೈಕ್ಷಣಿಕವಾಗಿ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತಂದ್ರೆ ಈ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಬೆಳೆಸಬೇಕಾದ್ರೆ ಈ ಸಮಾಜದಲ್ಲಿ ತನ್ನ ಬದುಕನ್ನು ತಾನು ಕಟ್ಕೋಬೇಕು ಅಂತಂದ್ರೆ ವಿಶೇಷವಾಗಿ ವಿದ್ಯೆ ಅತ್ಯಂತ ಪ್ರಮುಖವಾಗಿ ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಡಿ ಲಕ್ಷ್ಮೀನಾರಾಯಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಶೋಧ ಲೋಕೇಶ್, ಪಿಡಿಒ ಕೃಷ್ಣಮೂರ್ತಿ, ಮುಖಂಡರಾದ ಮಹೇಶ್, ಯೋಗೀಶ್ ಹಾಗೂ ಇತರರು ಇದ್ದರು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವಿಶ್ವನಾಥಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಆವರಣದಲ್ಲಿ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಮೇಶ್ ಮಾತನಾಡಿ, ಈ ಸಹಕಾರ ಸಂಘದಲ್ಲಿ 3,700 ಸದಸ್ಯರಿದ್ದು ರೈತರು ಹೆಚ್ಚಾಗಿ ಇದರಲ್ಲಿ ವಹಿವಾಟು ನಡೆಸಬೇಕು. ಸಹಕಾರ ಸಂಘ ಮತ್ತು ಬಂಧುಗಳು ಒಂದೇ ನಾಣ್ಯದ ಎರಡು ಮುಖದಂತೆ. ಇಲ್ಲಿನ ಸಿಬ್ಬಂದಿ ಹೆಚ್ಚು ಒತ್ತು ನೀಡಿ ಕೆಲಸ ಮಾಡಬೇಕು. ಬೇರೆ ಸಂಘಗಳಿಗೆ ಹೋಲಿಸಿದರೆ ಇಲ್ಲಿನ ವಹಿವಾಟು ಕಡಿಮೆ ಆಗಿದೆ. ಸಹಕಾರ ಬಂಧುಗಳು ಇಂತಹ ಸಭೆಗಳಿಗೆ ಆಗಮಿಸಿ ಸಲಹೆ ಸೂಚನೆಯನ್ನು ನೀಡಬೇಕು. ಆಗ ಮಾತ್ರ ಸಂಘ ಏಳಿಗೆಯಾಗಲು ಸಾಧ್ಯ. ಸಿಬ್ಬಂದಿಗಳು ರೈತರು ಬಂದಾಗ ಅವರ ಸಮಸ್ಯೆ ಬಗ್ಗೆ ವಿಚಾರಿಸಿ ಪರಿಹಾರ ನೀಡಬೇಕು ಅಂತ ಸೂಚಿಸಿದರು. ಹಾಕ್ಕೊಂಡಂತ ಪಾಯ ಹಾಕ್ಕೊಂಡು ಮಾರ್ಗದರ್ಶನ ಮಾಡಿಕೊಂಡು ಇಷ್ಟು ದೂರ ಬೆಳ್ಕೊಂಡು ಬರ್ತಕ್ಕಂಥ ಸರ್ಕಾರ ಸಂಘ ಇದು. ಈಗ ವಿವಿಧವಾದ ಸರ್ಕಾರ ಸಂಘ ಅಂತ ಆಗಿದೆ ಮತ್ತು ಇದರಲ್ಲಿ ಸುಮಾರು 3,700 ಸದಸ್ಯರಿದ್ದಾರೆ. ಸುತ್ತಮುತ್ತ ಗ್ರಾಮಗಳ ವ್ಯಾಪ್ತಿ ನೋಡಿದ್ರೆ ದೊಡ್ಡದಾಗಿದೆ, ಯಾಕಂದರೆ ಸುತ್ತೂರು ಗ್ರಾಮಗಳ ಸುತ್ತದಲ್ಲಿರುವಂಥ ವ್ಯಾಪ್ತಿ ದೊಡ್ಡದಾಗಿದೆ. ಇಲ್ಲಿ ಇರ್ತಕ್ಕಂಥ ವಹಿವಾಟಿನೊಂದು ಇನ್ನೂ ಹೆಚ್ಚಿಗೆ ಇರಬೇಕಾಗಿದೆ. ಇಲ್ಲಿ ನಮ್ಮ ಸ್ನೇಹಿತರು ಸುಮಾರು ಪ್ರಶ್ನೆಗೆ ಕೇಳಿದರು. ಇಲ್ಲಿ ನನ್ನ ಗಮನದಲ್ಲಿ ನೋಡಿದ್ರೆ ಸ್ವಲ್ಪ ಸಿಬ್ಬಂದಿ ವರ್ಗದವರು ಸ್ವಲ್ಪ ಕಾರ್ಯನಿರ್ವಹಣೆಯಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಕಾಣ್ತದೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನೀವು ಪೇಪರ್ ಕೈಯಲ್ಲಿ ಇಟ್ಕೊಂಡಿರಬೇಕು. ಯಾಕಂದ್ರೆ ಇಲ್ಲಿ ಸಹಕಾರ ಸಂಘ, ಸಹಕಾರ ಸಂಘ ಅಂದ್ರೆ ರೈತರಿಂದ ಇಲ್ಲಿ ಎಲ್ಲ ರೈತರಿಂದ ಆಗ್ತಕ್ಕಂಥ ಎಲ್ಲರೂ ಸಹಕಾರ ಬಂಧುಗಳು ನಿಮ್ಮಿಂದಲೇ ನಾವಿಲ್ಲ ಆಗ್ಬೇಕಂದ್ರೆ ನೀರಿಂದ ನಾವಿಲ್ಲ ಸಾಧ್ಯ. ಯಾಕಂದ್ರೆ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ಕಡೆ ಕಾಯಿಲೆ ಒಂದು ನಾಣ್ಯದ ಎರಡು ಮಕ್ಕಳು ಇದ್ದಂಗೆ ಸಹಕಾರ ಸಂಘದ ರೈತರು ನೀವೇನು ಬಂದು ವ್ಯವಹಾರ ಮಾಡ್ತೀರಿ, ನಮ್ಮ ಸಂಘ ಏನು ನಡೀತಾ ಇದೆ, ಏನೇನು ಏನೇನಿಲ್ಲಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಏನು ಅನುಕೂಲ ಆಗ್ತಾ ಇದೆ ನಮಗೆ ನೀವೆಲ್ಲ. ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮಾತನಾಡಿ, ಈ ಸಂಘದಿಂದ ಬೆಳೆ ಸಾಲವಾಗಿ 4,71,00,000 ನೀಡಿದ್ದು, ಬಿಡಿಸಿಸಿ ಬ್ಯಾಂಕ್ಗೆ ಹೆಚ್ಚುವರಿಯಾಗಿ 52,00,000 ಸಾಲದ ಬೇಡಿಕೆ ಇಟ್ಟಿದ್ದೇವೆ. ಹೊಸದಾಗಿ ಹೈನುಗಾರಿಕೆಗಾಗಿ ಸಾಲ ಸೌಲಭ್ಯ ನೀಡುತ್ತಿದ್ದೇವೆ. ಸ್ತ್ರೀಶಕ್ತಿ ಗುಂಪುಗಳಿಗೆ ಸಾಲ ನೀಡುತ್ತಿದ್ದೇವೆ. ಇದೇ ರೀತಿ ರೈತರ ಮತ್ತು ಜನಪರವಾದ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಅಂತ ತಿಳಿಸಿದರು. ಒಟ್ಟು ನಾವು ಬೆಳೆ ಸಾಲ 4,71,00,000 ಬೆಳೆ ಸಾಲ ಕೊಟ್ಟಿದ್ದೀವಿ ಈಗಾಗಲೇ. ಜೊತೆಗೆ ಈಗಿನ ಒಂದು 52,00,000 ರೂಪಾಯಿ ಸಾಲನ ನಮ್ಮ ಬಿಡಿಸಿಸಿ ಬ್ಯಾಂಕ್ಗೆ ಕಳಿಸ್ಕೊಟ್ಟಿದ್ದೀವಿ. ನಮ್ಮ ನಿರ್ದೇಶಕರು ರಮೇಶ್ ಅಣ್ಣ ಅವರು ಎಲ್ಲ ರೀತಿಯಾದಂಥ ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ಇನ್ನೂ ಹೆಚ್ಚಿಗೆ ನಮ್ಮ ರೈತರಿಗೆ ಸಾಲನ ಮತ್ತು ಅವ್ರಿಗೆ ಅನುಕೂಲ ಆದಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಜೊತೆಗೆ ಹಸು ಸಾಲನ ನಾವು ಮುಂದಾಗಿ ಮಾಡ್ತಾ ಇದ್ದೀವಿ. ಹೊಸದಾಗಿ ಈಗಾಗಲೇ ಸುಮಾರು ಒಂದು 68,00,000 ಹಸುಗಳನ್ನು ವಿತರಣೆ ಮಾಡಿದ್ದೀವಿ. ಜೊತೆಗೆ ಶ್ರೀಶಕ್ತಿ ಗುಂಪುಗಳು 10 ಗುಂಪುಗಳಿಗೆ ಒಂದು 61,00,000 ರೂಪಾಯಿಯನ್ನು ಸಾಲವನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮ ಬ್ಯಾಂಕಿನ ಸ್ವಂತ ಬಂಡವಾಳದಿಂದ ಒಂದು 31,00,000 ರೂಪಾಯಿ ಕೊಟ್ಟಿದ್ದೀವಿ. ಈ ರೀತಿ ಅನೇಕ ಜನಪರ ಮತ್ತು ನಮ್ಮ ಸದಸ್ಯರ ಅನುಕೂಲ ಆದಂಥ ಕೆಲಸಗಳನ್ನ ಮಾಡ್ಕೊಂಡ್ಬರ್ತಿದ್ದೀವಿ. ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿಗೆ ನಮ್ಮ ಸದಸ್ಯರಿಗೆ ಅನುಕೂಲ ಆದ ಕೆಲಸ ಮಾಡುವ ಯೋಜನೆಗಳನ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ನೀವು ಸದಸ್ಯರುಗಳು ಹೆಚ್ಚಿಗೆ ನಮ್ಮ ಸಂಘದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ ಈ ಸಭೆಯ ಪರವಾಗಿ. ಸಭೆಯಲ್ಲಿ ಮುಖಂಡರಾದ ಜಯರಾಮೇಗೌಡ, ಸಂಪಂಗಿಗೌಡ, ಶ್ರೀನಿವಾಸ್, ರಾಮಾಂಜಿನಪ್ಪ, ರಮೇಶ್, ಶಿಲ್ಪಾ, ವೆಂಕಟಲಕ್ಷ್ಮಮ್ಮ ಹಾಗೂ ಹಲವು ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ.
ದೇವನಹಳ್ಳಿ ತಾಲೂಕು ವಿಜಯಪುರ ಸರ್ಕಾರಿ ಕಿರಿಯ ಕಾಲೇಜು ಆವರಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ 5 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಹಾಗೂ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು, ಎನ್ಎಸ್ಎಸ್ ಘಟಕ ಹಾಗೂ ಇತರೆ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಯುವ ಜನೋತ್ಸವದ ಪ್ರಯುಕ್ತ ಏಡ್ಸ್ ನಿಯಂತ್ರಣ ಮಾಡಲು ಕಾಲೇಜು ವಿದ್ಯಾರ್ಥಿಗಳಿಗೆ ವಿಜಯಪುರ ಕಿರಿಯ ಕಾಲೇಜು ಮೈದಾನದಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಗೆ ತಾಲೂಕು ದಂಡಾಧಿಕಾರಿ ಬಾಲಕೃಷ್ಣ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ದೇವನಹಳ್ಳಿ ತಾಲೂಕು ದಂಡಾಧಿಕಾರಿ ಬಾಲಕೃಷ್ಣ ಮಾತನಾಡಿ, ಏಡ್ಸ್ ತಡೆಗಟ್ಟಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮ್ಯಾರಥಾನ್ ಸ್ಪರ್ಧೆ ಆಯೋಜಿಸಿದ್ದು, ಪ್ರಸ್ತುತ ಎಚ್ಐವಿ ಸೋಂಕನ ವಾಸಿ ಮಾಡಲು ಔಷಧಿಗಳಾಗಲಿ ಅಥವಾ ಎಚ್ಐವಿ ಸೋಂಕನ ಬಾರದಂತೆ ತಡೆಗಟ್ಟಲು ಲಸಿಕೆಯಾಗಲಿ ಲಭ್ಯವಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಅದನ್ನು ಬಾರದಂತೆ ತಡೆಗಟ್ಟಬಹುದು. ಲೈಂಗಿಕ ಸಂಪರ್ಕ ಸಮಯದಲ್ಲಿ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು. ಅಕ್ರಮ ಸಂಬಂಧ ದೂರವಾದರೆ ಕುಟುಂಬಗಳು ಸುರಕ್ಷಿತವಾಗಿರುತ್ತದೆ ಮತ್ತು ಯಾವುದೇ ಕಾಯಿಲೆ ಬಾರದಂತೆ ಸುಖಿ ಜೀವನ ನಡೆಸಬಹುದು ಅಂತ ತಿಳಿಸಿದರು. ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಏಡ್ಸ್ ನಿಯಂತ್ರಣ ಒಂದು ಬಗ್ಗೆ ಮ್ಯಾರಥಾನ್ ಓಟ ಒಂದು ಇವತ್ತು ನಮ್ಮ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದಾರೆ. ಪ್ರಗತಿ ಮತ್ತು ಪ್ರಗತಿ ಕಾಲೇಜು ಮತ್ತು ಸರ್ಕಾರಿ ಕಾಲೇಜುಗಳೆಲ್ಲ ಸಂಯುಕ್ತಾಕ್ಷರದಲ್ಲಿ ಇವತ್ತು ತುಂಬ ಹಮ್ಮಿಕೊಂಡಿರೋದು ತುಂಬ ಸಂತೋಷವಾದ ವಿಷಯ ಆಗಿರುತ್ತದೆ. ಇದರ ಮುಖ್ಯ ಉದ್ದೇಶ ಏಡ್ಸ್ ತಡೆಗಟ್ಟುವುದ್ರ ಬಗ್ಗೆ ಜನಜಾಗೃತಿ. ಇದರಲ್ಲಿ 5 ಕಿಲೋಮೀಟ್ರ್ ಮ್ಯಾರಥಾನ್ ಹುಡುಗರು ಓಡ್ತಾ ಇದ್ದಾರೆ. ಈಗ ಅದನ್ನು ಉದ್ಘಾಟನೆ ಮಾಡಿದ ರೀತಿಯ ನೀವೆಲ್ಲ ನೋಡಿದ್ದೀರಿ. ಅದರಿಂದ ಜನಗಳಿಗೆ ಅರಿವಾಗಬೇಕು, ಏನು ಏಡ್ಸಿಂದ ಎಷ್ಟು ಕುಟುಂಬಗಳು ಹಾಳಾಗ್ತಾಯಿದೆ, ಅದು ಇದರಿಂದ ಎಷ್ಟು ತೊಂದರೆ ಆಗ್ತಾಯಿದೆ ಅನ್ನೋದು ಜನಗಳು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಒಂದೇ ಉದ್ದೇಶಕ್ಕಾಗಿ ಅವರು ಮಕ್ಕಳು ಮುಖಾಂತರ ಜನಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆದರೆ ಮಾಡಿರತಕ್ಕಂಥ ಆಯೋಜಕರಿಗೂ ಒಳ್ಳೆಯ ಹೆಸರು ಬರ್ತದೆ. ನಮ್ಮ ತಾಲೂಕಿನಲ್ಲಿಂದ ಕಾರ್ಯಕ್ರಮ ಆಯೋಜಿಸಿರೋದು ನಮಗೆಲ್ಲ ತುಂಬ ಖುಷಿಯಾಗಿದೆ. ನಮ್ಮ ಸಾಧ ಇದಾಕೊಂಡು ಈ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಿಗ್ತದೆ ಫ್ರೀಯಾಗಿ, ಅದರಲ್ಲಿ ಇದು ಮಾಡ್ಕೊಬೇಕು. ಆದಷ್ಟೂ ಈ ಅಕ್ರಮ ಸಂಪರ್ಕಗಳನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಇದು. ಅಕ್ರಮ ಸಂಬಂಧಗಳು ಬಿಟ್ಬಿಡ್ಬೇಕು ಆದಷ್ಟೂ. ಇದು ಏಡ್ಸ್ ತಡೆಗಟ್ಟೋಕ್ಕೆ ಒಂದು ಸುರಕ್ಷಿತವಾಗಿ ಏನು ಅವ್ರಿಗೆ ಒಂದು ಪ್ರಾಯಕ್ಕೆ ಬರ್ತಾ ಇದ್ದಾಗ ಅವ್ರೇನು ಮದುವೆಗಳು ಮಾಡ್ತಾರೆ ಆ ಒಂದು ಇದರಲ್ಲಿ ಅವರು ಅವರ ವೈವಾಹಿಕ ಜೀವನಗಳಲ್ಲಿ ಮಾಡ್ಕೊಂಡಿದ್ರೆ ಏನೂ ಆಗಲ್ಲ. ಈ ಮಾಡಬಾರ್ದೆಲ್ಲ ಮಾಡಕ್ಕೆ ಹೋದರೆ ಅದರಿಂದ ಅದು ಮಾಡೋ ಬದಲು. ಈ ಸಂದರ್ಭದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ನಾಗೇಶ್, ಡಾಕ್ಟರ್ ರಾಜು ಲಮಾಣಿ, ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಶೆಟ್ಟಿ ನಾಯಕ್, ಶ್ರೀನಿವಾಸ್, ವರುಣ್, ವಿದ್ಯಾರ್ಥಿಗಳು, ಆರೋಗ್ಯ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹಾಗೂ ಇತರರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಆರೋಪವಿದ್ದು ಆತನ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಸಂಘದ ನಿರ್ದೇಶಕ ಯಲುವಳ್ಳಿ ರಮೇಶ್ ಕಿಡಿಕಾರಿದ್ದಾರೆ. ರಾಜರಾಜೇಶ್ವರಿ ನಗರದ ಶಾಸಕರನ್ನು ಜಾತಿ ನಿಂದನೆ ಮತ್ತು ಅಟ್ರಾಸಿಟಿ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆತನ ವಿರುದ್ಧ ತಿರುಗಿ ಬಿದ್ದಿರುವ ಒಕ್ಕಲಿಗ ಸಮುದಾಯ ತೀವ್ರ ವಿರೋಧವನ್ನು ಒಡ್ಡುತ್ತಿದ್ದಾರೆ. ಬಿಜೆಪಿಗೆ ಒಕ್ಕಲಿಗರ ಮೇಲೇನಾದರೂ ಗೌರವ ಇದ್ರೆ ಆತನನ್ನು ಪಕ್ಷದಿಂದ ಉಚ್ಚಾಟಿಸಬೇಕು. ಮತ್ತೊಮ್ಮೆ ಯಾವುದೇ ಜಾತಿಯವರ ಹೆಸರಲ್ಲಿ ನಿಂದಿಸಬಾರದು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆತನನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದು, ಆರ್ ಅಶೋಕ್ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದ್ದಾರೋ ಇಲ್ಲವೋ ಎಂಬ ಅನುಮಾನ ಮೂಡುವಂತೆ ಆಡ್ತಿದ್ದಾರೆ ಅಂತ ಟೀಕಿಸಿದ್ರು. ಕಮಿಷನ್ ಕೊಡದೇ ಇದ್ದಕ್ಕೆ ಅವನ್ನ ಮನೆಗೆ ಕೂಡಾಕೊಂಡು ಅವನ ಇಗ್ಗ ಮುಗ್ಗ ಬಾಯಿ ಬಂದಂಗೆಲ್ಲ ಜಾಡಿಸಿ ಅವನ್ನ ಕೇವಲವಾಗಿ ಮಾತಾಡಿ ಅವ್ ಎತ್ಕೊಂಡು ಹೋಗೇನು, ನೀನ್ ಗೌಡ ಅಲ್ವೇನ, ನೀನ್ ಒಕ್ಕಲಿಗನಲ್ವೇನ, ನೀನ್ ಎತ್ಕೊಂಡು ಹೋಗಿ ಅವನ ಒಲೆ ಮನೆಗ ನಿಮ್ಮ ಅಮ್ಮನ ಮಲಗಿಸಕ್ ಹೋಗ್ತೀಯಲ್ಲ, ನನ್ ಮಂಚಿಗ್ ಬಿಡ, ನೀನ್ ಗೌಡ ಅಲ್ವೇನ, ನಿನ್ ಹೆಂಗಂತ ನನ್ ಮಂಚಿಗ್ ಬಿಡ ಅನ್ನೋ ಕೀಳು ಭಾಷೆಯಲ್ಲಿ ಅಷ್ಟು ಕೀಳು ಮಟ್ಟದಲ್ಲಿ ಒಕ್ಕಲಿಗ ಸಮುದಾಯದವ್ರನ್ನ ಮತ್ತು ಯಾವುದೇ ಒಂದು ಒರಿಯ ಸಮುದಾಯದವ್ರನ್ನ ಆ ಭಾಷೆಗಳು ನಮ್ಗೆ ಹೇಳಕ್ ನಾಚಿಕೆ ಆಗ್ತದೆ. ಎಲ್ಲ ಕೂಡ ನಾನು ಒರಿಜಿನಲ್ ರೆಕಾರ್ಡ್ ತಂದು ನಾನು ಕೇಳಿದ್ದೀನಿ, ಅದನ್ನ ಬಹಳ ಕಣ್ಣಲ್ಲಿ ನೀರು ಬರ್ತದೆ. ಅವನು ಮನುಷ್ಯನೇ ಅಲ್ಲ, ಭಾರಿ ಮೃಗತ್ವದಲ್ಲಿ ಮಾತಾಡಿದ. ಮಿಸ್ಕಿದ್ರೆ ಅಮ್ಮ ಅಕ್ಕ ಮಗಳು ಮಗಳ ಫೋಟೋ ಕಳಿಸು, ನಿನ್ನ ಹೆಂಡತಿ ಫೋಟೋ ಕಳಿಸು, ನನ್ನ ಮಂಚಿಗೆ ತಂದ್ಬಿಡು, ಇಲ್ಲ ದುಡ್ಡಿಡು, ಈ ತರ ಕಮಿಷನ್ಗೋಸ್ಕರ. ಅದು ಕತೆ ತಮ್ಮೆಲ್ಲೂ ಗೊತ್ತಿದೆ, ನನಗೆ ಗೊತ್ತಾದ ಮಟ್ಟಿಗೆ ನಾನಲ್ಲೊಬ್ಬ ಆತ್ಮೀಯ ಅವನಾತ್ಮೀಯ ನನಗೊಬ್ಬ ಸ್ನೇಹಿತ ಇಲ್ಲ, ನನ್ನ ಸಂಗತ ಬರ್ತಿದ್ದ. ಅವ್ರು ಹೇಳಿದ ಕತೆ, ಅಲ್ಲಿ ಒಬ್ಬ ಎಸ್ ಸಿ
ಹೆಸರಂತೋದ ಇದೆ 40ನೇ ವಾರ್ಡ್ ನಂಬರ್ ಲಕ್ಷ್ಮೀದೇವಪುರದಲ್ಲಿ ಇವ್ರಿಗೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ಅವನು ಇವ್ರ ಫಾಲೋಯರ್ ಆಗಿ ಅವನು ಅಲ್ಲಿ ಕ್ಯಾಲ್ಕುಲೇಟರ್ ಆಗಿರ್ತಾನೆ. ಅವನು ಬಾಯ ಕೇಳಬೇಕು ಇವನ ಇತಿಹಾಸ, ಇವನ ಕಥೆಗಳು, ಇವನ ಹಿಸ್ಟ್ರಿ ಎಲ್ಲ ಏನು ಇರಲಿಲ್ಲ. ಇವ್ರು 1000 ಕೋಟಿ ಒಡೆಯ ಆಗಿದ್ದಾನೆ ಬೆಂಗಳೂರು ಬಂದು. ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಪುರದಗೆಡ್ಡೆ ಕೃಷ್ಣಪ್ಪ, ಕೊಂಡೇನಹಳ್ಳಿ ಚಂದ್ರಪ್ಪ, ಕಳವಾರ ಮಧು, ವಸಂತ, ಲಕ್ಷ್ಮಣ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ, ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.